लायन्स क्लब शिवशांति मळहळ्ळि हुणसेमक्कि इदर नूतन पदाधिकारी पदग्रहण समारंभ जुलाई 9 रंदु होंबाडि मंडाडियल्लि लयन रत्नाकर शेट्टि अवर मनेय सरस्वती सदनदल्लि जरुगितु। लायन्स क्लब शिवशांति मळहळ्ळि हुणसेमक्कि इदर 2023-24 सालिन पदाधिकारी पदग्रहणवन्नु नेरवेरिसिद जिएल्टि चीफ कोऑर्डिनेटर लयन सुनील कुमार शेट्टि अवरु मातुगळन्नाडिदरु। ನೀವು ವಿಶೇಷವಾಗಿ ಈ ಕ್ಲಬ್ನ ಒಂದು ಸಿಇಒ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಒಂದು ಕಾರ್ಪೊರೇಟ್ ಕಂಪನಿಯಲ್ಲಿ ಒಂದು ಸಿಇಒ ಹೇಗೆ ಕೆಲಸ ಮಾಡ್ತಾರೆ ಅವರು ಮಾಡಿಸೋದು ಕೆಲಸ ಮಾಡಿಸೋದು ಅವರಾಗಿ ಕೂತು ಟೇಬಲ್ ಟೇಬಲ್ ಹೋಗಿ ಮಾಡಿಸೋದಿಲ್ಲ ಸಿಇಒ ಅವರು ಮಾಡಿಸ್ತಾರೆ ಕೆಲಸವನ್ನ ಸೋ ಅದೇ ರೀತಿ ಈ ಕ್ಲಬ್ನಲ್ಲಿ ಕೂಡ ಹಾಗೆ ನೀವು ಸಿಇಒ ತರ ನೀವು ಕ್ಲಬ್ನಲ್ಲಿ ಕೆಲಸವನ್ನ ಮಾಡಿಸುವಂತಹ ಜವಾಬ್ದಾರಿ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆ ಇದೆ फैकल्टी ಸೋ ಅಲ್ಲಿ ಅವರು ಏನು ಹೇಳ್ತಾರೆ ಅದನ್ನ ಆದಷ್ಟು ನೀವು ಕ್ಲಬ್ ಅಲ್ಲಿ ಮತ್ತೆ ನಿಮ್ಮ ಕಮ್ಯುನಿಟಿ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ನೀವು ನೋಡಬೇಕು। ಸೋ ಇದೊಂದು ನಿಮಗೆ ಒಂದು ವರ್ಷ ನಿಮ್ಮ ನಾಯಕತ್ವದ ಮಜವನ್ನ ಪ್ರದರ್ಶಿಸುವಂತ ಒಂದು ವರ್ಷ। ನೂತನ ಅಧ್ಯಕ್ಷರಾದ ಲಯನ್ ಎಸ್ ರತ್ನಾಕರ ಶೆಟ್ಟಿ ಅವರು ಅನಿಸಿಕೆಗಳನ್ನು ಹಂಚಿಕೊಂಡರು। ಈ ಹಿಂದೆ ಎರಡು ಬಾರಿ ಕ್ಲಬ್ನ ಸೆಕ್ರೆಟರಿ ಆಗಿ ಕಾರ್ಯನಿರ್ವಹಿಸಿದ್ದೇನೆ। 2023-24 ಸಾಲಿಗೆ ನನ್ನನ್ನು ಅಧ್ಯಕ್ಷರನ್ನಾಗಿ ಗೌರವಾನ್ವಿತ ಕ್ಲಬ್ಬಿನ ಸದಸ್ಯರು ಆರಿಸಿರುತ್ತಾರೆ। ನಮ್ಮ ಕ್ಲಬ್ಬಿನ ಗೌರವಾನ್ವಿತ ಸದಸ್ಯರಾಗಿ ರಾಜಕೀಯ ಧುರೀಣರಿದ್ದಾರೆ, ಉದ್ಯಮಿದಾರರಿದ್ದಾರೆ, ಗುತ್ತಿಗೆದಾರರು ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಬ್ಯಾಂಕ್ ಅಧಿಕಾರಿಗಳಿದ್ದಾರೆ, ಅಧ್ಯಾಪಕರಿದ್ದಾರೆ। ಇವರೆಲ್ಲರೂ ಸಹಕಾರ ನೀಡುತ್ತಾರೆ ಎನ್ನುವ ಆತ್ಮವಿಶ್ವಾಸ ನನಗಿದೆ। ಇಲ್ಲಿಯವರೆಗೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಎಲ್ಲಾ ಅಧ್ಯಕ್ಷರು ಕೂಡ ಸೆಕ್ರೆಟರಿ ಟ್ರೆಜರರ್ ಮತ್ತು ಕ್ಲಬ್ಬಿನ ಸದಸ್ಯರ ಸಹಕಾರದಿಂದ ಸಮಾಜ ಸೇವೆ ಮತ್ತು ಇತರ ಹಲವಾರು ಕಾರ್ಯಚಟುವಟಿಕೆ ಮಾಡಿಕೊಂಡು ಬಂದಿದ್ದು ಕ್ಲಬ್ಬಿಗೆ ಉತ್ತಮ ಹೆಸರನ್ನು ಗಳಿಸಿ ಕೊಟ್ಟಿರುತ್ತಾರೆ। ಇದಕ್ಕೆ ಕಡಿಮೆ ಆಗದಂತೆ ಸೆಕ್ರೆಟರಿ ದಯಾನಂದ್ ಮತ್ತು ಟ್ರೆಜರರ್ ಅನಿಲ್ ಕುಮಾರ್ ಶೆಟ್ಟಿ ಇವರ ಜೊತೆಗೂಡಿ ಕ್ಲಬ್ಬಿನ ಎಲ್ಲಾ ಸದಸ್ಯರ ಸಹಕಾರ ಮತ್ತು ಸಲಹೆಯಂತೆ ಸಾಮಾಜಿಕ ಸೇವೆ ಮತ್ತು ಇತರ ಕಾರ್ಯಚಟುವಟಿಕೆ ಮಾಡಿಕೊಂಡು ಬರುತ್ತೇನೆ ಅಂತ ಹೇಳಲು ಈ ಸಂದರ್ಭದಲ್ಲಿ ಇಚ್ಛಿಸುತ್ತೇನೆ। ಈ ಸಂದರ್ಭದಲ್ಲಿ ಕ್ಲಬ್ಬಿನ ಎಲ್ಲಾ ಗೌರವಾನ್ವಿತ ಸದಸ್ಯರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ। ಪಿಎಸ್ಟಿ ಅವರಿಗೆ ಪ್ರಮಾಣ ವಚನ ಬೋಧಿಸಿದ ಅನಿಲ್ ಕುಮಾರ್ ಶೆಟ್ಟಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ। ಸುನಿಲ್ ಕುಮಾರ್ ಶೆಟ್ಟಿ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತಿದ್ದೇನೆ। ಇಂದಿನಿಂದಲೂ ನಮ್ಮ ಕ್ಲಬ್ ನಲ್ಲಿ ನಡೆಯುವ ಎಲ್ಲಾ ಕಾರ್ಯಕ್ರಮಕ್ಕೂ ಮತ್ತು ಇಂದಿನ ಇನ್ಸ್ಟಾಲೇಷನ್ ಕಾರ್ಯಕ್ರಮಕ್ಕೆ ಸಹ ಶ್ರಮವಹಿಸಿ ಕಾರ್ಯನಿರ್ವಹಿಸಿರುವ ನಮ್ಮ ಲಯನ್ ಎಚ್ ದೀಪಾ ಶೆಟ್ಟಿ ಮತ್ತು ಯು ಮೋಹನ್ದಾಸ್ ಶೆಟ್ಟಿ ಅವರಿಗೆ ನನ್ನ ವೈಯಕ್ತಿಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ। ಮುಖ್ಯ ಅತಿಥಿಗಳಾಗಿದ್ದ ಎಚ್ ದೀಪಾಲ್ ಶೆಟ್ಟಿ ಅವರು ಮಾತುಗಳನ್ನು ಆಡಿದರು। ಹಾಗೆ ನಾನು ಕೆಲವು ಸಭೆಗಳಲ್ಲಿ ಹೇಳಿದ್ದೆ, ಈಗ ಸೋಮನಾಥ ಗೌಡರು ಹಿಂದೆ ಆಗಿ ಹೇಳ್ತಾ ಇದ್ದಾರೆ ಅಂದ್ರೆ ನಾನು ಹೇಳಿದ್ದೇನೆ, ನಮ್ಮ ಈ ನಮ್ಮ ಲಯನ್ಸ್ ಕ್ಲಬ್ ನಲ್ಲಿ ಶಾಲು ಹಾರ ಪೇಟ ಎಲ್ಲ ಧರಿಸಿ ನಾವೇ ಹಾಕೊಳ್ಳೋದು ಬೇಡ ಅಂತ ಹೇಳಿದ್ದೇನೆ। ಅದನ್ನ ಅವ್ರೀಗ ನೀವೇ ಹಾಕೊಂಡು ಇದ್ ಮಾಡಿದಂತೆ ಹಿಂದಿನಿಂದ ಹೇಳ್ತಾ ಇದ್ದಾರೆ। ಏನೋ ಸುನಿಲ್ ಕುಮಾರ್ ಶೆಟ್ಟರ್ ತಂದಿದ್ದಾರೆ, ನಾವು ಹಾಕೊಂಡಿದ್ದೇನೆ, ಆದ್ರೆ ಇನ್ನು ಮುಂದೆ ಖಂಡಿತ ನಾವು ನಮ್ಮ ಕ್ಲಬ್ ನಲ್ಲಿ ಮಾಡೋದಿಲ್ಲ। ಸುನಿಲ್ ಶೆಟ್ಟರ್ ಒಬ್ರು ಗೌರವಾನ್ವಿತ ಒಬ್ರು ಹಾಕುವಾಗ ನಾವು ಅದನ್ನು ಸ್ವೀಕರಿಸಲೇಬೇಕು। ಆದ್ದರಿಂದ ಮುಂದಿನ ದಿನಗಳಲ್ಲಿ ಖಂಡಿತ ಅದನ್ನು ಕಡಿಮೆ ಮಾಡ್ತೇವೆ। ಹಾಗೆ ಹಾಗೆ ಆಗಮಿಸಿರುವಂತ ಎಲ್ಲರಿಗೂ ಶುಭವನ್ನ ಹಾರೈಸಿ ನಮ್ಮ ಈ ನಮ್ಮ ಕ್ಲಬ್ ಹಳ್ಳಿ ಮಟ್ಟದಾದರೂ ಇಲ್ಲಿ 5 ಎಂಜೆಎಫ್ ಇದ್ದಾರೆ, 2 ಬಿಎಂಜೆಎಫ್ ಇದ್ದಾರೆ, ಅಲ್ಲದೆ 3 ಜನ ರೀಜನ್ ಚೇರ್ ಪರ್ಸನ್ ಆಗಿದ್ದಾರೆ ಈವಾಗಲೇ, ಈಗ ನಾನು 4ನೇ ರೀಜನ್ ಚೇರ್ ಪರ್ಸನ್। ಆದ್ದರಿಂದ ನಮ್ಮ ಕ್ಲಬ್ ಒಂದು ಜಿಲ್ಲೆಯಲ್ಲಿ ಅತ್ಯುತ್ತಮವಾದ ಕ್ಲಬ್, ಇನ್ನು ಮುಂದೆಯೂ ಸಹ ಒಳ್ಳೆಯ ಕೆಲಸವನ್ನ ಮಾಡಿ ನಾವು ಈ ಜಿಲ್ಲೆಯಲ್ಲಿ ಹೆಸರನ್ನ ಪಡಿತೇವೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ರತ್ನಾಕರ ಶೆಟ್ಟಿ, ಶಂಕರ್ ಶೆಟ್ಟಿ, ಬಿ ಅರುಣ್ ಕುಮಾರ್ ಹೆಗಡೆ, ಸುಬ್ಬಣ್ಣ ಶೆಟ್ಟಿ, ಮೋಹನ್ ದಾಸ್ ಶೆಟ್ಟಿ ಸೇರಿದಂತೆ ಈ ಸಾಲಿನ ಕಾರ್ಯದರ್ಶಿ ಲಯನ್ ದಯಾನಂದ, ಕೋಶಾಧಿಕಾರಿ ಲಯನ್ ಅನಿಲ್ ಕುಮಾರ್ ಶೆಟ್ಟಿ, ಕಳೆದ ಸಾಲಿನ ಅಧ್ಯಕ್ಷರಾದ ಲಯನ್ ಎಚ್ ಬಾಲಕೃಷ್ಣ ಹೆಗಡೆ, ಕಳೆದ ಸಾಲಿನ ಕೋಶಾಧಿಕಾರಿ ಲಯನ್ ಸುಧೀರ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು।